ಲಂಬೋದರ ವಿಘ್ನ ವಿನಾಶಕ ಏಕದಂತ ಇನ್ನು ಹಲವಾರು ಹೆಸರುಗಳಿಂದ ಕರೆಸಿಕೊಳ್ಳುವ ಗೌರಿಯ ಪುತ್ರ ಗಜಮುಖ ನಮ್ಮೆಲ್ಲರ ಮನೆಗೆ ಆಗಮಿಸಿದ್ದಾನೆ. ಅದರಂತೆ ಮನೆಗೆ ಬಂದ ಗಣೇಶನನ್ನು ಗಣಪತಿ ಆರಾಧಕರು ಸಾಂಪ್ರದಾಯಿಕವಾಗಿ ಸ್ವಾಗತಿಸಿದ್ದಾರೆ. ಅಲ್ಲದೆ ಗಣಪತಿಗೆ ಶ್ರದ್ಧಾಭಕ್ತಿಯಿಂದಲೇ ಅದ್ದೂರಿಯಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡುವ ಮೂಲಕ ಗಣೇಶನನ್ನು ಆರಾಧಿಸುತ್ತಿದ್ದಾರೆ. ದಾವಣಗೆರೆ ಜಿಲ್ಲೆ ಜಗಳೂರಿನಲ್ಲಿ ಜನರು ಗಣೇಶನ ಚತುರ್ಥಿಯನ್ನು ಅದ್ದೂರಿಯಾಗಿ ಆಚರಿಸುತ್ತಿದ್ದು ಗಣೇಶನ ಆರಾಧನೆಯಲ್ಲಿ ಮುಳುಗಿದ್ದಾರೆ. ಅಂದಹಾಗೆ ಪಟ್ಟಣದ ಜಿಡ್ಡಿಕೆರೆಯಲ್ಲಿ ತೆಗ್ಗಿನ ಮನೆ ಬಸವೇಶ್ವರ ಸಮಿತಿ ವತಿಯಿಂದ 22ನೇ ಗಣೇಶರ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಗಣೇಶನಿಗೆ ಹೂವಿನಿಂದ ಅಲಂಕರಿಸಿ ಕಡಬು ಹಣ್ಣುಗಳನ್ನಿಟ್ಟು ಪೂಜೆ ಸಲ್ಲಿಸಿದರು. ತೆಗ್ಗಿನಮನೆ ಬಸವೇಶ್ವರ ಸಮಿತಿಯಿಂದ 22ನೇ ವರ್ಷದ ವಿನಾಯಕ ಚತುರ್ಥಿಯನ್ನು ಇಂದು ನೆರವೇರಿಸ್ತಾ ಇದ್ದೀವಿ. ಮತ್ತು ಈಗ 22 ವರ್ಷ ಆಗ್ತಾಯಿದೆ ಈ ವರ್ಷದಿಂದ ಸೇರಿ. ಜಿಡ್ಡಿಕೆರೆ JCP ಗಣಪತಿ ಅಂದೇ ಪ್ರಸಿದ್ಧಿಯಾಗಿರೋ ನಮ್ಮ ಜಗಳೂರು ತಾಲೂಕಿಗೆ ಹೆಸರಾಗಿರೋ ಜಿಡ್ಡಿಕೆರೆಯ JCP ಗಣಪತಿ. ಈ ಸಂದರ್ಭದಲ್ಲಿ ತೆಗ್ಗಿನಮನೆ ಬಸವೇಶ್ವರ ಸಮಿತಿಯ ಸದಸ್ಯರು ಹಾಜರಿದ್ದರು. ಪಟ್ಟಣದ ಹೊರಕೇರಿ ಈಶ್ವರ ದೇವಸ್ಥಾನದಲ್ಲಿ 57ನೇ ವರ್ಷದ ಗಣೇಶ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಹಬ್ಬ ಹರಿದಿನಗಳೆನ್ನದೆ ಜನರಿಗೆ ರಕ್ಷಣೆ ನೀಡುವ ಪೊಲೀಸರು ಸಹ ಠಾಣೆಯಲ್ಲಿ ಗಣೇಶನನ್ನು ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸುವುದರ ಮೂಲಕ ಹಬ್ಬವನ್ನು ಆಚರಿಸಿದರು. ಈ ಸಂದರ್ಭದಲ್ಲಿ ವೃತ್ತ ನಿರೀಕ್ಷಕಿ BK ಲತಾ, PSC ಇಮ್ರಾನ್ ಬೇಗ್ ಸೇರಿದಂತೆ ಪೊಲೀಸ್ ಸಿಬ್ಬಂದಿಗಳು ಹಾಜರಿದ್ದರು. ಪಟ್ಟಣದ ತುಂಬಟೆ ಲೇಔಟ್ನಲ್ಲಿ ಬಾಲ್ಯ ಗಣಪತಿ ಉತ್ಸವ ಸಮಿತಿಯ 4ನೇ ವರ್ಷದ ಗಣೇಶ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಗಣೇಶನಿಗೆ ಹೂವಿನಿಂದ ಅಲಂಕರಿಸಿ ಕಡಬು ಹಣ್ಣುಗಳನ್ನಿಟ್ಟು ಪೂಜೆ ಸಲ್ಲಿಸಿದರು. ಬಾಲ್ಯಗಣಪತಿ ಉತ್ಸವ ಸಮಿತಿಯಿಂದ 4ನೇ ವರ್ಷದ ಅದ್ದೂರಿ ಗಣೇಶೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಈ ವರ್ಷದ 11 ದಿನಗಳ ಕಾರ್ಯಕ್ರಮ ಇರುತ್ತೆ. 3ರ ದಿನಕ್ಕೆ ಪ್ರತಿ ವರ್ಷದಂತೆ ಗಣಹೋಮ, ರುದ್ರಹೋಮ ಮತ್ತು ಮೃತ್ಯುಂಜಯ ಹೋಮವನ್ನು ಹಮ್ಮಿಕೊಂಡಿದ್ದೀವಿ. ಮಧ್ಯಾಹ್ನಕ್ಕೆ ಅನ್ನ ಸಂತರ್ಪಣೆ ಹಾಗೂ 23ರಂದು ಬೃಹತ್ ಶೋಭಾಯಾತ್ರೆಯನ್ನು ಕೈಗೊಂಡಿರ್ತೀವಿ. ಲೇಔಟಲ್ಲಿ ಬಾಲ್ಯ ಗಣಪತಿ ಉತ್ಸವ ಸಮಿತಿ ಅಂತ ಎಲ್ಲ ಹುಡುಗರು ಸೇರಿಕೊಂಡು ತುಂಬ ಚೆನ್ನಾಗಿ ಅದ್ಧೂರಿಯಾಗಿ 4ನೇ ವರ್ಷದ ಗಣೇಶೋತ್ಸವ ಮಾಡ್ತಾ ಇದ್ದಾರೆ. ಪೂಜೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ಕೊಡ್ತಾ ಇದ್ದಾರೆ. ಹುಡುಗರು ತುಂಬ ಎಲ್ಲದು ಸಪೋರ್ಟ್ ಮಾಡ್ತಾರೆ. ಈ ವಠಾರದಲ್ಲಿ ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹಿಂಗೆ ನಡ್ಕೊಂಡು ಹೋಗ್ಲಿ ಅಂತ ನಾವು. ಈ ಸಂದರ್ಭದಲ್ಲಿ ಬಾಲ್ಯ ಗಣಪತಿ ಉತ್ಸವ ಸಮಿತಿಯ ಸದಸ್ಯರು ಹಾಜರಿದ್ದರು. ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ 6ನೇ ವರ್ಷದ ಗಣೇಶ ಚತುರ್ಥಿ ಆಚರಿಸಲಾಯಿತು. ಈ ವೇಳೆ ಗಣೇಶನಿಗೆ ಪೂಜೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಸಂಜಯ್, ಮೀನಾಕ್ಷಮ್ಮ, ಮಹಾದೇವಮ್ಮ ಸೇರಿದಂತೆ ಆಸ್ಪತ್ರೆಯ ಸಿಬ್ಬಂದಿಗಳು ಹಾಜರಿದ್ದರು. ಇತ್ತ ಪಟ್ಟಣದ ಬೆಸ್ಕಾಂ ಇಲಾಖೆಯಲ್ಲಿ ಗಣೇಶ ಚತುರ್ಥಿ ಆಚರಿಸಲಾಯಿತು. ಈ ವೇಳೆ ಗಣೇಶನಿಗೆ ಪೂಜೆ ಸಲ್ಲಿಸಿ ಸಂಭ್ರಮಿಸಿದರು. ಗಣಪತಿ ಜಗಳೂರು ಸುಮಾರು 1972ನೇ ಇಸ್ವಿಯಿಂದ ಇಲ್ಲಿ ಯಶಸ್ವಿಯಾಗಿ ಗಣಪತಿ ಹಬ್ಬನ ಆಚರಣೆ ಮಾಡ್ತಾ ಇದ್ದಾರೆ. ಗೌರಿ ಗಣೇಶ ಹಬ್ಬಕ್ಕೆ ಎಲ್ಲರಿಗೂ ಶುಭಾಶಯಗಳು.
ಈ ಸಂದರ್ಭದಲ್ಲಿ ಬೇಸ್ಕಾಂ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಹಾಜರಿದ್ದರು. ಪಟ್ಟಣದ ಇಂದಿರಾ ಬಡಾವಣೆಯಲ್ಲಿ ಯುವಕರಿಂದ ಗಣೇಶ ಪ್ರತಿಷ್ಠಾಪಿಸಿ ಗಣೇಶನಿಗೆ ಇಷ್ಟವಾದ ಕಡಬು, ಕಡಲೆ ಉಂಡೆ, ಹಣ್ಣುಗಳನ್ನಿಟ್ಟು ಪೂಜೆ ಸಲ್ಲಿಸಿದರು. ಪಟ್ಟಣದಲ್ಲಿ ಕದಂಬ ಬಾಯಸ್ ವತಿಯಿಂದ ವಿಶೇಷವಾಗಿ ಗಣೇಶ ಚತುರ್ಥಿ ಆಚರಿಸಲಾಯಿತು. ಇನ್ನು ಪಟ್ಟಣದ 4ನೇ ವಾರ್ಡಿನ ಜೈ ಭೀಮ್ ಬಾಯ್ಸ್ ವತಿಯಿಂದ ವಿಶೇಷವಾಗಿ ಮೆರವಣಿಗೆ ಮೂಲಕ ಗಣೇಶನನ್ನು ತಂದು ಪ್ರತಿಷ್ಠಾಪಿಸಲಾಯಿತು. ಇನ್ನು ಸಾರ್ವಜನಿಕರಿಗೆ ಗಣೇಶ ವಿಸರ್ಜನೆ ಮಾಡಲು ಪಟ್ಟಣದ ಕೆರೆಯಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಈಗಾಗಲೇ ಒಂದು ದಿನದ ಗಣೇಶನ ಪ್ರತಿಷ್ಠಾಪನೆ ಮಾಡಿ ಜಗಳೂರು ಪೊಲೀಸರು ಗಣೇಶನ ವಿಸರ್ಜನೆ ಮಾಡಿದರು. ಇನ್ನು 1 ವಾರಗಳ ಕಾಲ ಭಕ್ತರ ಮನೆ, ಯುವಕರ ಸಂಘ ಸಂಸ್ಥೆಗಳಲ್ಲಿ ಆರಾಧನೆಗಳಾಗುವ ಗಣೇಶ ಬಳಿಕ ಮತ್ತೆ ನೀರಿನಲ್ಲಿ ಮುಳುಗಿದ್ದಾನೆ. ಗಿವ್ ದ ರಿಪೋರ್ಟ್, ಡಿ ಟಿವಿ ನ್ಯೂಸ್.